1972ರಲ್ಲಿ ಶಾಸಕರಾಗಿ ಆಯ್ಕೆ ಮೊದಲ ಬಾರಿಗೆ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಹೋದವರು. ಯಾವುದೇ ಒಂದು ಹೋರಾಟ ಆಗಿ ಲಾಠಿ ಚಾರ್ಜ್ ಆದಾಗ ಹೊಡೆತ ತಿಂದು ಬಂದಿದ್ದು ನೋಡಿದ್ವಿ. ಏಣಿದಾರ ವರ್ಗದ ಕುಟುಂಬಗಳು ತಲೆ ಎತ್ತಿ ನಿಂತಿದ್ದಾವೆ, ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ, ಒಳ್ಳೆಯ ಸಾಮಾಜಿಕ ಶೈಕ್ಷಣಿಕವಾಗಿ ಅತ್ಯುನ್ನತ ಮಟ್ಟಕ್ಕೇರಿದ್ದಾರೆ ಅಂದರೆ ಅದು ಕಾಗೋಡು ತಿಮ್ಮಪ್ಪನವರೇ ಕಾರಣ. ವಾಟ್ ದಿಸ್ ಮ್ಯಾನ್ ಹ್ಯಾಸ್ ರಿಯಲಿ ಡನ್ ಫಾರ್ ಸೊಸೈಟಿ, ಹ್ಯಾಸ್ ರಿಯಲಿ ಡನ್ ಫಾರ್ ದ ಪೀಪಲ್ ಆಫ್ ಸಾಗರ್, ಆ್ಯಂಡ್ ಹಿ ಹ್ಯಾಸ್ ಸ್ಟಾರ್ಟೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆಲ್ ಓವರ್. ಇಲ್ಲಿಯ ಜನಕ್ಕೆ ಹಲವಾರು ಸೌಲಭ್ಯಗಳು ಸಿಕ್ಕಿವೆ ಅನ್ನೋದಾದರೆ ಅದಕ್ಕೆ ತಿಮ್ಮಪ್ಪ ಕಾರಣ ಅಂತ ನಾನು ನೋಡ್ತಾ ಬಂದಿದ್ದೀನಿ, ನಂಬ್ತಾ ಬಂದಿದ್ದೀನಿ. ಜನರಿಗೆ ನ್ಯಾಯ ಕೊಡಿಸೋ ವಿಷಯದಲ್ಲಿ ಅವ್ರು ಜಾಸ್ತಿ ಹೋರಾಟ ಮಾಡಿದರೆ ಹೊರತು ಕುಟುಂಬದ ಜೊತೆಗೆ ಮಕ್ಕಳ ಜೊತೆ ಕೂತು ಸಮಯ ಕಳೆದಿದ್ದು ಬಹಳಷ್ಟು ಕಡಿಮೆ. ಕಾಗೋಡಿನ ಮೇಲೆ ಭಾಳ ಅಭಿಮಾನ. ಇವತ್ತಿಗೆ ಕಾಗೋಡಿನಲ್ಲಿ ನೋಡಿದರೆ ಒಂಥರ ಪಟ್ಟಣ ಇದ್ದ ಹಾಗೆ ಕಾಣ್ತದೆ. ಆ ರೀತಿ ಮಾಡಿರ್ಬೇಕಾದ್ರೆ ನಮ್ಮ ತಿಮ್ಮಪ್ಪನವರ ಇದಕ್ಕೆ ಕಾರಣ. ಜನರ ಮಧ್ಯದಲ್ಲೇ ಬದುಕಿ ಬೆಳೆದು ಜನರ ಸಮಸ್ಯೆಗಳ ಬಗ್ಗೆ ಆಳವಾದ ಬದ್ಧತೆಯನ್ನು ಇಟ್ಟುಕೊಂಡು ಜನರಿಗೆ ಜನರ ಪರವಾಗಿ ಇದ್ದಂಥ ಒಬ್ಬ ನಾಯಕರು ಕಾಗೋಡು ತಿಮ್ಮಪ್ಪನವರು. ಅವರು ಮಾತಾಡೋದೇ ರಾಜಕೀಯ, ಅವ್ರು ಹರಿತಿರೋ ರಕ್ತದಲ್ಲೂ ರಾಜಕೀಯನೇ ಇರೋದು. ಒಂದು ಸಾರ್ವಜನಿಕ ವ್ಯಕ್ತಿ ತನ್ನ ಕೊನೆಯ ಉಸಿರಿರುವವರೆಗೂ ಸಾರ್ವಜನಿಕ ಕೆಲಸಕ್ಕೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಡ್ತಾನೆ ಅನ್ನೋದಕ್ಕೆ ಇವರೇ ಒಬ್ಬರು ಶ್ರೇಷ್ಠ ಉದಾಹರಣೆ ಅಂತ ನಾನು ಹೇಳಿದೆ. And I think my father has found his ikigai, and that's why at the age of 91 he is a complete person. ಇದರದ ಒಬ್ಬ ಹಿರಿಯ ಕನ್ನಡಿಗರ ಮುಖಂಡನಿಗೆ ನಾವು ಈ ವರ್ಷದ ದೇವರ